ಬಾಲಿವುಡ್ ಸ್ಟಾರ್ ನಟ ಶಾರುಖ್ ಖಾನ್ ಹೆಸರು ಇತ್ತೀಚೆಗೆ ಹೆಚ್ಚಾಗಿ ಚಾಲ್ತಿಯಲ್ಲೇ ಇರೋದು ತನ್ನ ಮಗನಿಂದಾಗಿ. ಶಾರುಖ್ ಪುತ್ರ ಆರ್ಯನ್ ಖಾನ್ ಡ್ರಗ್ ಕೇಸ್ ವಿಚಾರದಲ್ಲಿ ವಿಚಾರಣೆಗೆ ಒಳಗಾಗಿರುವಾಗಿನಿಂದಲೂ ಪ್ರತಿನಿತ್ಯ ಒಂದಲ್ಲ ಒಂದು ವಿಚಾರದಲ್ಲಿ ಶಾರುಖ್ ಖಾನ್ ಸುದ್ದಿ ಆಗ್ತಾ ಇರ್ತಾರೆ. ಇದೇ ವಿಚಾರವಾಗಿ ಪದೇ ಪದೇ ಶಾರುಖ್ ಖಾನ್ ಹೆಸರು ಮುಂಚೂಣಿಯಲ್ಲಿ ಬರುತ್ತಿದೆ. ಆದರೆ ಇದರ ನಡುವೆ ಶಾರುಖ್ ಮುಂದಿನ ಸಿನಿಮಾದ ಬಗ್ಗೆ ಹೊಸದೊಂದು ಸುದ್ದಿ ಹೊರಬಿದ್ದಿದೆ. ತಮಿಳು ನಿರ್ದೇಶಕ ಆಟ್ಲಿ ಕುಮಾರ್ ನಿರ್ದೇಶನದಲ್ಲಿ ಶಾರುಖ್ ಖಾನ್ ಅಭಿನಯಿಸ್ತಾ ಇರೋ ಚಿತ್ರದ ನಾಯಕಿ ಬಗ್ಗೆ ಹೊಸ ಸುದ್ದಿ ಬಂದಿದೆ. ತಮಿಳು ನಿರ್ದೇಶಕ ಆಟ್ಲಿ ಕುಮಾರ್ ನಿರ್ದೇಶನದಲ್ಲಿ ಶಾರುಖ್ ಖಾನ್ ಅಭಿನಯಿಸ್ತಾ ಇರೋ ಚಿತ್ರದ ನಾಯಕಿ ಬಗ್ಗೆ ಹೊಸ ಸುದ್ದಿ ಬಂದಿದೆ. ಈ ಚಿತ್ರಕ್ಕೆ ತಾತ್ಕಾಲಿಕವಾಗಿ ಲಯನ್ ಎನ್ನುವ ಶೀರ್ಷಿಕೆಯನ್ನ ಇಡಲಾಗಿದೆ. ಜೊತೆಗೆ ಚಿತ್ರದ ಶೂಟಿಂಗ್ ಕೂಡ ಈಗಾಗಲೇ ಆರಂಭವಾಗಿದೆ. ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಪುಣೆಯಲ್ಲಿ ಲಯನ್ ಚಿತ್ರದ ಚಿತ್ರೀಕರಣ ಆರಂಭವಾಗಿದೆ. ಶೂಟಿಂಗ್ಗೂ ಮುನ್ನವೇ ಚಿತ್ರದ ನಾಯಕಿಯಾಗಿ ನಟಿ ನಯನತಾರಾ ಆಯ್ಕೆಯಾಗಿದ್ರು. ಶಾರುಖ್ ಖಾನ್ ಜೊತೆಗೆ ನಯನತಾರಾ ಲಯನ್ ಚಿತ್ರದಲ್ಲಿ ತೆರೆ ಹಂಚಿಕೊಳ್ಳಲಿದ್ದಾರೆ ಅನ್ನೋ ಸುದ್ದಿಯೂ ಹೊರಬಂದಿತ್ತು. ಈಗ ಚಿತ್ರದ ನಾಯಕಿ ಬದಲಾಗುವ ಸಂದರ್ಭ ಎದುರಾಗಿದೆ. ನಯನತಾರಾ ಬದಲಿಗೆ ಚಿತ್ರಕ್ಕೆ ಸಮಂತಾ ಎಂಟ್ರಿ ಕೊಡಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಈ ಚಿತ್ರ ಪ್ರಕಟವಾದಾಗ ಚಿತ್ರಕ್ಕೆ ನಾಯಕಿ ಯಾರು ಅನ್ನುವ ಕುತೂಹಲ ಹೆಚ್ಚಾಗಿತ್ತು. ಕುತೂಹಲಕ್ಕೆ ಉತ್ತರವಾಗಿ ಸಿಕ್ಕಿದ್ದು ನಟಿ ನಯನತಾರಾ ಹೆಸರು. ನಯನತಾರಾ ಮತ್ತು ಶಾರುಖ್ ಖಾನ್ ಚಿತ್ರದಲ್ಲಿ ಜೋಡಿ ತೆರೆ ಮೇಲೆ ಮೋಡಿ ಮಾಡಲಿದೆ ಅನ್ನೋ ನಿರೀಕ್ಷೆಗಳು ಜೋರಾಗಿ ಇದ್ದವು. ಇದೀಗ ನಾಯಕಿ ಬದಲಾವಣೆ ಆಗ್ತಾ ಇದೆ. ನಯನತಾರಾ ಜಾಗಕ್ಕೆ ಸಮಂತಾ ಎಂಟ್ರಿ ಕೊಡುತ್ತಿದ್ದಾರೆ. ಶಾರುಖ್ ಖಾನ್ ಜೊತೆಗೆ ಸಮಂತಾ ನಾಯಕಿಯಾಗಿ ಲಯನ್ ಚಿತ್ರದಲ್ಲಿ ಅಭಿನಯಿಸಲಿದ್ದಾರೆ ಅನ್ನುವ ಸುದ್ದಿ ಬಾಲಿವುಡ್ ಅಂಗಳದಿಂದ ಬಂದಿದೆ. ಅಷ್ಟಕ್ಕೂ ನಯನತಾರಾ ಸಿನಿಮಾ ಬಿಡಲು ಕಾರಣ ಆಗುತ್ತಿರುವುದು ದಿನಾಂಕ ಹೊಂದಾಣಿಕೆಯ ಸಮಸ್ಯೆ. ನಯನತಾರಾಗೆ ಇದೇ ಅಕ್ಟೋಬರ್ನಲ್ಲಿ ಶೂಟಿಂಗ್ ಡೇಟ್ಸ್ ನೀಡಲಾಗಿತ್ತು. ಆದರೆ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ವಿಚಾರದಲ್ಲಿ ಬ್ಯುಸಿಯಾಗಿರುವುದರಿಂದ ಶೂಟಿಂಗ್ಗೆ ಹಾಜರಾಗಲು ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಇದೀಗ ಶಾರುಖ್ ಮತ್ತು ನಯನತಾರಾ ಇಬ್ಬರ ಶೂಟಿಂಗ್ ಡೇಟ್ಗಳು ಹೊಂದಾಣಿಕೆ ಮಾಡುವುದು ಚಿತ್ರತಂಡಕ್ಕೆ ಸವಾಲಾಗಿದೆ. ಇದೇ ಕಾರಣಕ್ಕೆ ಈಗ ನಯನತಾರಾ ಸಿನಿಮಾದಿಂದ ಹೊರಬರಲು ನಿರ್ಧಾರ ಮಾಡಿದ್ದಾರಂತೆ. ಹಾಗಾಗಿ ನಿರ್ದೇಶಕ ಆಟ್ಲಿ ಈಗ ನಟಿ ಸಮಂತಾ ಮೊರೆ ಹೋಗಿದ್ದಾರೆ. ಅದಾಗಲೇ ಆಟ್ಲಿ ಸಮಂತಾ ಜೊತೆಗೆ ಒಂದು ಸುತ್ತಿನ ಮಾತುಕತೆಯನ್ನು ಮುಗಿಸಿದ್ದಾರಂತೆ. ಶಾರುಖ್ ಖಾನ್ ಮುಂದಿನ ಸಿನಿಮಾ ಪಠಾಣ್, ಈ ಚಿತ್ರದಲ್ಲಿ ಶಾರುಖ್ ಖಾನ್ ಸ್ಪೈ ಏಜೆಂಟ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಶಾರುಖ್ ಖೇ ನಟಿ ದೀಪಿಕಾ ಪಡುಕೋಣೆ ಚಿತ್ರದಲ್ಲಿ ಜೊತೆಯಾಗಿದ್ದಾರೆ. ಈ ಚಿತ್ರವನ್ನ ಸ್ಟಾರ್ ನಿರ್ದೇಶಕ ಸಿದ್ಧಾರ್ಥ್ ಆನಂದ್ ನಿರ್ದೇಶನ ಮಾಡುತ್ತಿದ್ದಾರೆ. ಪಠಾಣ್ 2022ರಲ್ಲಿ ತೆರೆಗೆ ಅಪ್ಪಳಿಸಲು ಸಜ್ಜಾಗ್ತಾ ಇದೆ. ಆದರೆ ಲಯನ್ ಚಿತ್ರದಲ್ಲಿ ರಿವೆಂಜ್ ತೆಗೆದುಕೊಳ್ಳುವ ಕಥೆ ಇದೆ. ಇದರಲ್ಲಿ ಶಾರುಖ್ ಖಾನ್ ಸಿಕ್ಕಾಪಟ್ಟೆ ಆಕ್ಷನ್ ಕೂಡ ಮಾಡಲಿದ್ದಾರಂತೆ. ಇತ್ತ ವಿಚ್ಛೇದನದ ಬಳಿಕ ಸಮಂತಾಗೆ ಮೊದಲು ಒಲಿದು ಬಂದಿರೋ ದೊಡ್ಡ ಪ್ರಾಜೆಕ್ಟ್ ಇದು. ಸದ್ಯ ಸಮಂತಾ ಶಾಕುಂತಲಂ ಚಿತ್ರದ ಶೂಟಿಂಗ್ ಮುಗಿಸಿದ್ದಾರೆ. ಈ ಚಿತ್ರದ ರಿಲೀಸ್ಗಾಗಿ ಸಮಂತಾ ಎದುರು ನೋಡುತ್ತಿದ್ದಾರೆ. ಈಗ ಶಾರುಖ್ ಖಾನ್ ಜೊತೆಗೆ ತೆರೆ ಹಂಚಿಕೊಳ್ಳುವ ಅವಕಾಶ ಸಮಂತಾಗೆ ದಕ್ಕಿದೆ. ಸಮಂತಾ ಗ್ರೀನ್ ಸಿಗ್ನಲ್ ಕೊಟ್ಟ ಕೂಡಲೇ ಚಿತ್ರತಂಡ ಅಧಿಕೃತವಾದ ಸುದ್ದಿ ಪ್ರಕಟ ಮಾಡಲಿದೆ.